ಹಲೋ, ಕಳೆದ ಹಲವು ವಿಡಿಯೋಗಳಲ್ಲಿ ನಾವು ಒಂದು ಸ್ಕ್ರ್ಯಾಚ್ ಗೇಮನ್ನು, ಸಿಂಪಲ್ ಸ್ಕ್ರ್ಯಾಚ್ ಗೇಮನ್ನು ಹೇಗೆ ಬಿಲ್ಡ್ ಮಾಡೋದು ಅಂತ ನೋಡಿದ್ವು. ಮತ್ತು ನನ್ನ ಸ್ಟಫಲ್ಲಿರುವಂತಹ, ನಾನು ಲಾಗಿನ್ ಆಗಿದ್ದೀನಿ, ಲಾಗಿನ್ ಆದಮೇಲೆ ಮೈ ಸ್ಟಫ್ ಅಂತ ಹೋದರೆ ನಾನು ಏನೇನು ಗೇಮ್ಸನ್ನ ಕ್ರಿಯೇಟ್ ಮಾಡಿದ್ದೀನಿ, ಆ ಗೇಮ್ಸ್ ಎಲ್ಲ ಇಲ್ಲಿ ಲಿಸ್ಟ್ ಬರುತ್ತೆ ಅಂತ ನೋಡಿದ್ದೀವಿ. ಇದರಲ್ಲಿ ಆ್ಯಪಲ್ ಆ್ಯಂಡ್ ಬೌಲನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಸ್ಕ್ರ್ಯಾಚ್ ಗೇಮ್ ಓಪನ್ ಆಗುತ್ತೆ. ಈ ಸ್ಕ್ರ್ಯಾಚ್ ಗೇಮ್ ಓಪನ್ ಆಗೋದು, ಇದನ್ನು ರನ್ ಮಾಡೋದು, ಇದನ್ನೆಲ್ಲ ಕಳೆದ ವೀಡಿಯೋಗಳಲ್ಲಿ ನೋಡಿದ್ದೀವಿ. ಇವತ್ತಿನ ವೀಡಿಯೋದಲ್ಲಿ ಮತ್ತೊಂದು ಸತಿ ಈ ಗೇಮನ್ನು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡಿದಂತಹ ಬ್ಲಾಕ್ಸ್ಗಳು ಅಂದ್ರೇನು, ಆ ಬ್ಲಾಕ್ಗಳನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಅದರ ವಿಧಗಳೇನೇನು ಎನ್ನುವುದನ್ನು ಇಂದಿನ ಈ ವೀಡಿಯೋಗಳಲ್ಲಿ ನಾವು ಕಲಿತಾ ಹೋಗ್ತೀವಿ. ಮೊದಲಿಗೆ ನಾನು ಆ್ಯಪಲ್ ಆ್ಯಂಡ್ ಬೌಲ್ ಗೇಮನ್ನು ಓಪನ್ ಮಾಡಿದ ನಂತರ ಬಲಭಾಗದಲ್ಲಿರುವಂತಹ ಬ್ಲಾಕ್ಸ್ಗಳ ಗುಂಪಿಗೆ ನಿಮ್ಮನ್ನು ಮತ್ತೊಂದು ಸತಿ ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ. ಬೌಲ್ ಅಂತ ಕ್ಲಿಕ್ ಆಗಿದೆ. ಸ್ಪ್ರೈಟ್, ಎರಡು ಸ್ಪ್ರೈಟನ್ನು ನಾವು ಯೂಸ್ ಮಾಡಿದ್ವಿ, ಒಂದು ಬೌಲ್ ಮತ್ತೊಂದು ಆ್ಯಪಲ್. ಈ ಸ್ಪ್ರೈಟ್ಗಳ ವಿಷಯದಲ್ಲಿ ಮತ್ತೊಂದಷ್ಟು ವಿಷಯನ ಹೇಳಬೇಕಂತಂದರೆ, ಸಾಮಾನ್ಯವಾಗಿ ಹೆಚ್ಚು ಕ್ಲಿಷ್ಟಕರವಾದ ಗೇಮ್ಗಳಲ್ಲಿ ಇನ್ನೊಂದಷ್ಟು ಸ್ಪ್ರೈಟ್ಗಳನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಕ್ಲಿಷ್ಟಕರವಾದ ಗೇಮ್ಗಳು ಅಂತ ಹೇಳಿದ್ರೆ, ಇಲ್ಲಿ ನಾನು ಯೂಸ್ ಮಾಡಿರೋದು ಎರಡೇ ಎರಡು ಎಲಿಮೆಂಟ್ಸು, ಒಂದು ಬಾಲ್ ಮತ್ತು ಇನ್ನೊಂದು ಆ್ಯಪಲ್. ಕೆಲವೊಂದು ನೀವು ಕ್ರಿಯೇಟ್ ಮಾಡಿರೋಂತಹ ಗೇಮ್ಸಲ್ಲಿ ಇನ್ನಷ್ಟು ಸ್ಪ್ರೈಟ್ಗಳನ್ನು ನೀವು ಬಳಸ್ತಾ ಇದ್ದೀರಿ ಅಂತಂದರೆ, ಪ್ರತಿ ಸ್ಪ್ರೈಟನ್ನು ಆ್ಯಡ್ ಮಾಡಿದ ಮೇಲೆ ಪ್ರತಿಯೊಂದಕ್ಕೂ ಪ್ರತ್ಯೇಕವಾದಂತಹ ಕಮ್ಯಾಂಡ್ ಲೈನ್ಸನ್ನು ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಆ ಬ್ಲಾಕ್ಗಳನ್ನು ಈ ಸ್ಕ್ರಿಪ್ಟಿಂಗ್ ಏರಿಯಾದಲ್ಲಿ ನೀವು ತೆಗೆದುಕೊಂಡು ಬಂದು ಕೂರಿಸ್ಬೇಕಾಗತ್ತೆ. ನೋಡೋಣ ಈ ಬ್ಲಾಕ್ಸ್ಗಳ ವಿಧಗಳು, ಅವುಗಳ ಪ್ರತಿಯೊಂದರ ಫೀಚರ್ಸ್ ಏನು ಅಂತ ಅನ್ನೋದನ್ನು ಈಗ ಕಲಿತಾ ಹೋಗೋಣ. ಇಲ್ಲಿ ನೋಡಿದರೆ ವೆನ್ ಕ್ಲಿಕ್ಡ್ ಅಂತ ಒಂದು ಬಣ್ಣದಲ್ಲಿದೆ, ಸ್ವಲ್ಪ ಡಲ್ ಆಗಿರುವಂತಹ ಆರೆಂಜ್ ಬಣ್ಣದಲ್ಲಿದೆ. ಬ್ಲೂ ಕಲರ್ ಬ್ಲಾಕ್ಸ್ ಒಂದಿದೆ, ಮತ್ತು ಹಸಿರು ಕಲರ್ ಬ್ಲಾಕ್ಸ್ ಇದೆ. ಹಾಗೆ ನೋಡೋದಾದರೆ ಇಲ್ಲಿ ಸಣ್ಣ ಸಣ್ಣ ಬ್ಲಾಕ್ಗಳು, ಸಣ್ಣ ಸಣ್ಣ ಪಟ್ಟಿಗಳು ಕಾಣಿಸ್ತಾ ಇದೆ ನಿಮಗೆ. ಅವು ಪ್ರತಿಯೊಂದು ಸಹ ವಿಭಿನ್ನವಾದ ಬಣ್ಣವನ್ನು ಹೊಂದಿರೋದನ್ನು ನೀವೆಲ್ಲ ಕಾಣ್ತಾ ಇದ್ದೀರಿ. ಈ ಮೋಷನ್ ಅಂತ ಅನ್ನೋದು ನೀಲಿ ಬಣ್ಣ ಇರೋದು, ಇಲ್ಲಿ ಕೂಡ ನೀಲಿ ಬಣ್ಣ. ಹಾಗಿದ್ರೆ ಇದು ಎಲ್ಲಿ ಸಿಗುತ್ತೆ? ಗೋ ಟು ಎಕ್ಸ್ 0 y -50 ಅನ್ನೋದು ಎಲ್ಲಿ ಸಿಗುತ್ತೆ ಅಂತಂದರೆ ಮೋಷನ್ ಅನ್ನೋದ್ರ ಕಡೆ ಸಿಗುತ್ತೆ. ಹಾಗೆ ಈ ಬಣ್ಣ ಇವೆಂಟ್ಸ್ ಅನ್ನೋದ್ರ ಕಡೆ ಸಿಗುತ್ತೆ. ಸ್ವಲ್ಪ ಯೆಲ್ಲೋಯಿಶ್ ಇರೋ ಬಣ್ಣ ಕಂಟ್ರೋಲ್ ಅನ್ನೋದು. ಹಾಗಿದ್ರೆ ಇವೆಲ್ಲ ಏನು, ಇದನ್ನ ಏನನ್ನು ಸೂಚಿಸುತ್ತೆ ಇವೆಲ್ಲ, ಯಾವ ಕಡೆಯಿಂದ ನಾವು ಗಮನ ಕೊಡಬೇಕು ಇದನ್ನು ಕಂಟ್ರೋಲ್ ಮಾಡಬೇಕಾದ್ರೆ, ಅಥವಾ ಪೂರ್ತಿ ಈ ಸ್ಕ್ರಿಪ್ಟ್ ಬರಿಬೇಕಂದ್ರೆ ಯಾವ ಕಡೆಯಿಂದ ಯೋಚನೆ ಮಾಡಬೇಕು? ಮೊದಲ ವಿಡಿಯೋದಲ್ಲಿ ಗಮನಿಸಿದ ಹಾಗೆ ಒಂದು ಗೇಮಿನ ಸ್ಕ್ರಿಪ್ಟನ್ನು ಬರಿಬೇಕಂದ್ರೆ ನಾವು ಮನಸ್ಸಿನಲ್ಲಿ ಗೇಮ್ ಯಾವ ರೀತಿ ಅಂತ ಊಹೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ಬ್ಲಾಕ್ಸ್ಗಳನ್ನು ತಗೊಂಡು ಬಂದು ಈ ಸ್ಕ್ರಿಪ್ಟಿಂಗ್ ಏರಿಯಾದಲ್ಲಿ ಕೂರಿಸ್ಬೇಕಾಗತ್ತೆ. ಮೊಟ್ಟ ಮೊದಲನೆಯದಾಗಿ ನಾವು ಮೋಷನ್ ಬ್ಲಾಕ್ಸ್ ಏನೇನು, ಇವುಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋಣ. ಮೋಷನ್ ಬ್ಲಾಕ್ಸ್ ನೀವು ಗಮನಿಸ್ತಾ ಇರೋ ಹಾಗೆ, ಈ ಕಡೆ ತಗೊಂಬರ್ತೀನಿ, ಅದು ಆಯತಾಕಾರದ ಒಂದು ಪಟ್ಟಿ ಇದೆ. ಆ ಪಟ್ಟಿಯ ಮೇಲ್ಭಾಗದಲ್ಲಿ ಒಂದು ಸ್ವಲ್ಪ ಖಾಲಿ ಜಾಗ ಇದೆ, ಕೆಳಭಾಗದಲ್ಲಿ ಒಂಚೂರು ಉಬ್ಬಿರೋ ರೀತಿ ಕಾಣಿಸ್ತಾ ಇದೆ. ಇವು ಎಲ್ಲ ಕಡೆಗೂ ಫಿಟ್ ಆಗುವಂತಹ ಬ್ಲಾಕ್ಗಳು ಅಂತ ಕರಿತೀವಿ ಇದಕ್ಕೆ. ಇದಕ್ಕೆ ಸ್ಟ್ಯಾಕ್ ಬ್ಲಾಕ್ಸ್ ಅಂತ ಕರಿತೀವಿ. ಮತ್ತೊಂದು ಸತಿ ಹೇಳ್ತೀನಿ, ಸ್ಟ್ಯಾಕ್ ಬ್ಲಾಕ್ಸ್ ಹೆಸರನ್ನು ನೀವು ಜ್ಞಾಪಕ ಇಟ್ಕೊಳ್ಳೋದು ಬೇಕಾಗಿಲ್ಲ. ಈ ಸ್ಟ್ಯಾಕ್ ಬ್ಲಾಕ್ಗಳ ಕರ್ತವ್ಯ ಅಥವಾ ಕೆಲಸ ಏನಂತ ಹೇಳಿದ್ರೆ, ಇದು ಎಲ್ಲಿಗೆ ಬೇಕಾದರೆ ಫಿಟ್ ಆಗುತ್ತೆ, ಮೇಲ್ಭಾಗಕ್ಕೆ ಅಥವಾ ಕೆಳಭಾಗಕ್ಕೆ ಫಿಟ್ ಆಗುವಂತಹ ಗುಣವನ್ನು ಹೊಂದಿದೆ ಈ ಸ್ಟ್ಯಾಕ್ ಬ್ಲಾಕ್ಸ್ ಅಂತ ಅನ್ನೋದು. ಮೇಲ್ಭಾಗಕ್ಕೆ ಅಥವಾ ಕೆಳಭಾಗಕ್ಕೆ ಫಿಟ್ ಆಗುತ್ತೆ. ಮೋಷನ್ ಬ್ಲಾಕ್ಸ್ಗಳಲ್ಲಿ ಎಲ್ಲವೂ ಸ್ಟ್ಯಾಕ್ ಬ್ಲಾಕ್ಸೇ ಅಲ್ಲ, ಕೆಲವೊಂದು ಈ ಥರದ ಭಿನ್ನವಾಗಿರುವಂತಹ ಬ್ಲಾಕ್ಸ್ಗಳಿದ್ದಾವೆ, ಅವುಗಳ ಬಗ್ಗೆ ನಂತರ ತಿಳಿಯೋಣ. ಮೊದಲು ಈ ಬ್ಲಾಕ್ಸ್ಗಳಲ್ಲಿ, ಮೋಷನ್ ಬ್ಲಾಕ್ಸಲ್ಲಿ ಇರುವಂತಹ ವಿವಿಧ ಬ್ಲಾಕ್ಗಳನ್ನು ಪರಿಚಯ ಮಾಡ್ಕೊಳ್ಳೋದಾದರೆ, ಮೊದಲು ಮೂವ್ 10 steps ಅಂತ ಇದೆ. ಇದು ಗೆಸ್ ಮಾಡ್ಬೋದು ನೀವೇನೆ, 10 steps ಮೂವ್ ಆಗೋದನ್ನು ಹೇಳುತ್ತೆ. ಈ ಮೂವ್ 10 steps ಅನ್ನೋದು ನಾವು ಹೆಚ್ಚಿಗೆ ಕಡಿಮೆ ಮಾಡ್ತಿದ್ದ ಹಾಗೆಯೇ ಅದರ ಸ್ಪೀಡ್ ಕೂಡ ಡಿಸೈಡ್ ಆಗುತ್ತೆ. ಮೂವ್ 20 steps ಅಂತಂದರೆ 20 steps ಮೂವ್ ಮಾಡು ಅಂತನೋ ಕಮ್ಯಾಂಡನ್ನು ನಾವು ನೀಡ್ತಾ ಇದ್ದೀವಿ ಅಂತನೋ ಥರ ಅರ್ಥ ಬರುತ್ತೆ. ಅಲ್ಲಿ ಸ್ವಲ್ಪ ಸ್ಪೀಡ್ ಆಗುತ್ತೆ. ಹಾಗೆಯೇ ಟರ್ನ್ ಅಂತ ಇದೆ, ಟರ್ನ್ 15 degrees, ಟರ್ನ್ 15 degrees ಕ್ಲಾಕ್ ವೈಸ್, ಟರ್ನ್ 15 degrees ಆ್ಯಂಟಿ ಕ್ಲಾಕ್ ವೈಸ್ ಅಂತ ಇದೆ. ಇವನ್ನ ಒಂದು ಸಣ್ಣ ಉದಾಹರಣೆ ತಗೊಂಡು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ನಾನು ಹೊಸದೊಂದು ಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ.
ಹೊಸದೊಂದು ಸ್ಪ್ರೈಟಲ್ಲಿ, ಹೊಸದೊಂದು ಗೇಮಲ್ಲಿ ಬೆಕ್ಕು ಸಾಮಾನ್ಯವಾಗಿ ಕಂಡುಬರುವಂತಹ, ಮೊದಲೇ ಕಂಡುಬರುವಂತಹ ಸ್ಪ್ರೈಟ್ ಆಗಿರುತ್ತೆ. ಇಫ್ ಐ ಡೋಂಟ್ ವಾಂಟ್ ದಿಸ್, ಐ ಕ್ಯಾನ್ ಡಿಲೀಟ್ ದಿಸ್ ಯೂಸಿಂಗ್ ಡಿಲೀಟ್. ಐ ಕ್ಯಾನ್ ಆ್ಯಡ್ ಎ ನ್ಯೂ ಸ್ಪ್ರೈಟ್. ವೆನ್ ಐ ಆಮ್ ಆ್ಯಡಿಂಗ್ ಎ ನ್ಯೂ ಸ್ಪ್ರೈಟ್, ಐ ಕ್ಯಾನ್ ಚೂಸ್ ವಾಟ್ ಎವರ್ ಸ್ಪ್ರೈಟ್ ಐ ವಾಂಟ್ ಫ್ರಮ್ ದ ಲಿಸ್ಟ್. ಇಲ್ಲಿರುವಂತಹ ಲಿಸ್ಟಲ್ಲಿ ಇರುವಂತಹ ಯಾವುದೇ ಸ್ಪ್ರೈಟನ್ನು ಬಳಸ್ಬೋದು, ಅಥವಾ ನೀವು ನಿಮ್ಮದೇ ಆದಂತಹ ಒಂದು ಸಣ್ಣ ಇಮೇಜನ್ನು, ನಾವು ಕಳೆದ ವೀಡಿಯೋದಲ್ಲಿ ನೋಡಿದ ಹಾಗೆ ಪಿ ಎನ್ ಜಿ ಫೈಲ್ ಇದ್ದರೆ ಅದನ್ನು ಕೂಡ ನಾವು ಬಳಸಬಹುದು. ಇಲ್ಲಿ ನಾನು ಇದೊಂದು ಸ್ಪ್ರೈಟನ್ನು ಬಳಸ್ಕೋತಾ ಇದ್ದೀನಿ. ಕ್ಷಮಿಸಿ, ಹೊಸದೊಂದು ಸ್ಪ್ರೈಟನ್ನು ಬಳಸಿದ್ದೀನಿ. ಈ ಸ್ಪ್ರೈಟನ್ನು ನಾನು ಮೋಷನ್ ಬ್ಲಾಕ್ಸ್ ಉಪಯೋಗಿಸಿ ಹೇಗೆ ಕಂಟ್ರೋಲ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಸ್ಪ್ರೈಟ್ಗೆ ಸ್ಕ್ರಿಪ್ಟ್ ಬರೀಬೇಕು. ಸ್ವಲ್ಪ ಮಟ್ಟಿಗೆ ಇಲ್ಲಿ ವ್ಯತ್ಯಾಸ ಆದ ಹಾಗೆ ಕಾಣಿಸ್ತಾ ಇದೆ. ಮತ್ತು ಹೊಸದೊಂದು ನಾನು ಸ್ಕ್ರಿಪ್ಟನ್ನು ತಗೊಳ್ತಾ ಇದ್ದೀನಿ. ಇದನ್ನು ಕ್ಲೋಸ್ ಮಾಡ್ತೀನಿ. ಹಾಂ, ಇಲ್ಲಿದೆ ಈ ಸ್ಪ್ರೈಟ್. ನಾನು ಇಲ್ಲಿ ಆಲ್ರೆಡಿ ಡಿ ಅಂತ ಹೆಸರಿದೆ, ಬೇಕಂದರೆ ಅದಕ್ಕೆ ಹೊಸ ನೇಮನ್ನು ನಾನು ಕೊಡ್ಬೋದು. ಕಾಸ್ಟ್ಯೂಮ್ಸಲ್ಲಿ ಹೋದರೆ ಹೆಸರನ್ನು, ಬೇರೆ ಹೆಸರನ್ನ ಅದಕ್ಕೆ ಕೊಟ್ಕೊಳ್ಬೋದು. ಸದ್ಯಕ್ಕೆ ಡಿ ಅನ್ನೋ ಹೆಸರನ್ನೇ ಉಳಿಸ್ಕೊಂಡಿದ್ದೀನಿ. ಇದರ ಮೋಷನನ್ನು ಕಂಟ್ರೋಲ್ ಮಾಡೋಣ. ಮೂವ್ 10 ಸ್ಟೆಪ್ಸ್ ಅಂತ ಕೊಡ್ತೀನಿ. ಮೂವ್ 10 ಸ್ಟೆಪ್ಸ್ ಅಂತ ಕೊಟ್ಟ ತಕ್ಷಣ ಯಾವಾಗ ಅಂತ ಅನ್ನೋ ಪ್ರಶ್ನೆ ಬರುತ್ತೆ. ನಾನು ಆಗಲೇ ಹೇಳಿದಾಗೆ ಸ್ಕ್ರ್ಯಾಚ್ ಗೇಮನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಅದರ ಮೂಮೆಂಟನ್ನು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಿರುತ್ತೆ. ಹಾಗಿದ್ರೆ ಮೋಷನನ್ನು ಹೇಳಿದರೆ ಮಾತ್ರ ಸಾಲೋದಿಲ್ಲ, ಯಾವಾಗ ಅದು ಸ್ಟಾರ್ಟ್ ಆಗಬೇಕಂತ ಅನ್ನೋದನ್ನು ಕೂಡ ನಾವು ಹೇಳಬೇಕಾಗತ್ತೆ. ಅದು ಮೋಷನನ್ನು ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಈ ಹ್ಯಾಟ್ ಬ್ಲಾಕ್ಗಳ ಅವಶ್ಯಕತೆ ಬರುತ್ತೆ. ಹ್ಯಾಟ್ ಬ್ಲಾಕ್ಗಳು, ಹ್ಯಾಟ್ ಅಂದರೆ ಟೋಪಿ, ಈ ಹ್ಯಾಟ್ ಬ್ಲಾಕ್ಗಳು ಮೋಷನನ್ನು ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಯಾವುದೇ ಕಮ್ಯಾಂಡನ್ನು ಸ್ಟಾರ್ಟ್ ಮಾಡೋದಕ್ಕೆ ಯೂಸ್ ಆಗುವಂಥ ಒಂದು ಬ್ಲಾಕ್ಸ್ ಆಗಿರುತ್ತೆ. ಅವುಗಳ ಬಣ್ಣ ನೀವು ಗಮನಿಸ್ತಾ ಇರೋ ಹಾಗೆ ಸ್ವಲ್ಪ ಮಣ್ಣಿನ ಬಣ್ಣ ಇದೆ. ಇವೆಲ್ಲವೂ ಅಬ್ಸರ್ವ್ ಮಾಡಿದರೆ ಇವೆಲ್ಲವೂ ಹ್ಯಾಟ್ ಬ್ಲಾಕ್ಗಳೇ ಆಗಿರುತ್ತೆ ಸ್ಟಾರ್ಟ್ ಮಾಡೋದಕ್ಕೆ. ಉದಾಹರಣೆಗೆ ಇಲ್ಲಿ ನೋಡೋದಾದರೆ ವೆನ್ ಫ್ಲ್ಯಾಗ್ ಇಸ್ ಕ್ಲಿಕ್ಡ್, ವೆನ್ ಸ್ಪೇಸ್ ಕೀಸ್ ಪ್ರೆಸ್ಡ್, ಈ ಥರದ್ದೇ ಇರುತ್ತೆ. ಇದನ್ನ ಬಗ್ಗೆ ಮತ್ತಷ್ಟು ಆಮೇಲೆ ತಿಳ್ಕೊಳ್ಳೋಣ. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ವೆನ್ ಫ್ಲ್ಯಾಗ್ ಇಸ್ ಕ್ಲಿಕ್ಡ್ ಮೂವ್ 10 ಸ್ಟೆಪ್ಸ್ ಅಂತ ಕಮ್ಯಾಂಡ್ ಕೊಟ್ಟಿದ್ದೀನಿ, ನೋಡೋಣ. ಹಾಂ, ಸ್ವಲ್ಪ ಮಟ್ಟಿಗೆ ಮೂವ್ ಆಯಿತು. ಮೂವ್ ಆಗಿದ್ದು ಸ್ವಲ್ಪ ಅಂತ ಅನ್ನಿಸ್ತಾ ಇದ್ರೂ ಅದನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು, ಕಡಿಮೆ ಮಾಡ್ಕೊಳ್ಬೋದು. ಮಧ್ಯದಲ್ಲಿರುವಂತಹ ಸಣ್ಣ ಈ ಬಾಕ್ಸ್ನಲ್ಲಿ ಬೆಲೆ ಕಾಣ್ತಾ ಇದೆಯಲ್ಲ, ಈ ಬೆಲೆಯನ್ನು ವೇರಿಯೇಷನ್ ಮಾಡೋ ತನಕ. ನಾನು ಮತ್ತೊಂದಷ್ಟು ಮೋಷನ್ ಕಮ್ಯಾಂಡ್ಸನ್ನು ಕೊಡ್ತಾ ಇದ್ದೀನಿ. ಮೂವ್ 10 ಸ್ಟೆಪ್ಸ್, ಟರ್ನ್ 15 ಡಿಗ್ರೀಸ್, ಕ್ಲಾಕ್ ವೈಸ್ ಅಂತ ಕ್ಲಿಕ್ ಮಾಡಿದ್ದೀನಿ. 15 ಡಿಗ್ರೀಸ್ ಬದಲಾಗಿ 20 ಡಿಗ್ರೀಸ್ ಅಥವಾ 25 ಡಿಗ್ರೀಸ್ ಕೂಡ ನಾನು ಕೊಡ್ಬೋದು. 30 ಡಿಗ್ರೀಸ್ ಅಂತಿದೆ, ಮತ್ತೆ ಕ್ಲಿಕ್ ಮಾಡ್ತೀನಿ. ವ್ಯತ್ಯಾಸ ನೋಡ್ಕೊಳ್ಳೋಣ. ಮೊದಲಿಗೆ 10 ಸ್ಟೆಪ್ಸ್ ಅಷ್ಟೇ ಮೂವ್ ಆಗಿತ್ತು, ಈಗ 10 ಸ್ಟೆಪ್ಸ್ ಜೊತೆಗೆ ಟರ್ನ್ 30 ಡಿಗ್ರೀಸ್ ಅಂತ ಇದೆ. ಹಾಂ, ನೀವು ಗಮನಿಸಿದರೆ 10 ಸ್ಟೆಪ್ಸ್ ಆಮೇಲೆ 30 ಡಿಗ್ರೀಸ್. ಸ್ವಲ್ಪ ವ್ಯತ್ಯಾಸ ಮಾಡಿ ನೋಡೋಣ ಇದನ್ನು. ಟರ್ನ್ 30 ಡಿಗ್ರೀಸ್, ಮೂವ್ 10 ಸ್ಟೆಪ್ಸ್ ಅಂದರೆ ಏನಾಗುತ್ತೆ? ಮತ್ತೆ ಮೊದಲಿಂದ ಇದನ್ನು ಸ್ಟಾಪ್ ಮಾಡಿ ಮೊದಲಿಂದ ಸ್ಟಾರ್ಟ್ ಮಾಡೋಣ. ವ್ಯತ್ಯಾಸ ಕಾಣಿಸ್ತಾ ಇಲ್ಲ. 20 ಸ್ಟೆಪ್ಸ್ ಮಾಡ್ತೀನಿ ಇದನ್ನು, 30 ಸ್ಟೆಪ್ಸ್ ಅಥವಾ 40 ಸ್ಟೆಪ್ಸ್ ಮಾಡಿರ್ತೀನಿ, ವ್ಯತ್ಯಾಸ ಗೊತ್ತಾಗಬೇಕಂತ ಹೇಳಿದ್ರೆ. ಸ್ಟಾಪ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಸ್ಟಾಪ್ ಸ್ಟಾರ್ಟ್, ಅಲ್ಲೇ ಸುತ್ತ ಹೊಡಿತಾ ಇದೆ ಇದು. ಮೂವ್ 40 ಸ್ಟೆಪ್ಸ್ ಅಂತ ಅನ್ನೋದು ಆಮೇಲೆ ತಗೊಳ್ತಾ ಇದೆ. ವ್ಯತ್ಯಾಸ ನೋಡೋಣ. ಫಸ್ಟು ಮೂವ್ 40 ಸ್ಟೆಪ್ಸ್ ಅಂತ ಕೊಡ್ತೀನಿ, ನಂತರ 30 ಡಿಗ್ರಿ ಅಂತ ಕೊಡ್ತೀನಿ. ಅದು ಒಂದು ಪಾಯಿಂಟ್ ಸುತ್ತ ಸುತ್ತ ಹೊಡಿತಾ ಇಲ್ಲ, ಅದರ ಕಾಲು ಅಂದರೆ ಆ ಸ್ಪ್ರೈಟಿನ ಕಾಲು ಸ್ವಲ್ಪ ಹಿಂದೆ ಮುಂದೆ ಹೋಗಿರೋದನ್ನು ನೀವು ನೋಡ್ಬೋದು. ಹಾಗಾಗಿ ಈ ಮೂವ್ 40 ಸ್ಟೆಪ್ಸ್, ಟರ್ನ್ 30 ಸ್ಟೆಪ್ಸ್ ಅನ್ನೋದು ಎರಡೂ ಒಂದೇ ಅರ್ಥವನ್ನು ಕೊಡ್ತಾ ಇದೆ. ಹೀಗೆ 40 ಡಿಗ್ರಿ, ಮೂವ್ 40 ಸ್ಟೆಪ್ಸ್, ಟರ್ನ್ 30 ಡಿಗ್ರಿ ಈ ಥರ ಇದ್ರೂ, ಅಥವಾ ಟರ್ನ್ 30 ಡಿಗ್ರಿ ಆಮೇಲೆ 40 ಡಿಗ್ರಿ ಈ ಥರ ಇದ್ರೂ ಒಂದೇ ಇರುತ್ತಾ, ಬೇರೆ ಬೇರೆ ಇರುತ್ತಾ? ಸಾಮಾನ್ಯವಾಗಿ ಇದು ಬೇರೆ ಬೇರೆಯೇ ಇರಬೇಕು. ಯಾಕೆ ಈ ಥರ ಕಾಣಿಸ್ತಾ ಇದೆ? ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ ನೀವು ಇದನ್ನು ಮೂವ್ 40 ಸ್ಟೆಪ್ಸ್, ಟರ್ನ್ 15 ಡಿಗ್ರಿ, 30 ಡಿಗ್ರಿ ಅಂತ ಕೊಟ್ಟಾಗ ಇದೇ ಆರ್ಡ್ರಲ್ಲಿ ಮೂವ್ ಆಗಬೇಕು. ನಿಜವಾಗಿಯೂ ಹಾಗೆ ಆಗುತ್ತೆ ಕೂಡ, ಆದರೆ ಇಲ್ಲಿ
ಈ ಎರಡು ಕಮ್ಯಾಂಡ್ಗಳ ನಡುವೆ ಅಷ್ಟಾಗಿ ವ್ಯತ್ಯಾಸ ಇಲ್ಲದೆ ಇರೋದು. ಅಂದರೆ 40 ಹೆಜ್ಜೆ ಮುಂದೆ ಹೋಗಿ 30 ಡಿಗ್ರಿ ಟರ್ನ್ ಆಗು, ಅಥವಾ 30 ಡಿಗ್ರಿ ಟರ್ನ್ ಆಗಿ 40 ಹೆಜ್ಜೆ ಮುಂದೆ ಹೋಗು ಅಂತನ್ನೋದ್ರಲ್ಲಿ ಕಮ್ಯಾಂಡ್ ಅಲ್ಲೇ ಸ್ವಲ್ಪ ಮಟ್ಟಿಗೆ ಸಿಮಿಲ್ಯಾರಿಟಿ ಇದೆ. ಅಂದರೆ ಎರಡೂ ಕಮ್ಯಾಂಡ್ಸು ಒಂದೇ ರೀತಿಯ ಅರ್ಥ ಬರುತ್ತೆ, ಎಕ್ಸೆಪ್ಟ್ ಫಸ್ಟ್ ಸ್ಟೆಪ್. ಮೊದಲನೇ ಹಂತದಲ್ಲಿ ಮಾತ್ರ, ಮೊದಲನೇ ಹಂತದಲ್ಲಿ ಮೂವ್ 40 ಡಿಗ್ರಿ ಅಂತಿದೆ, 40 ಸ್ಟೆಪ್ಸ್ ಅಂತಿದೆ, 40 ಹೆಜ್ಜೆ ಮುಂದೆ ಹೋಗಿ ನಂತರ ತಿರುಕೋ. ಈ ಒಂದು ಕಡೆ ಮಾತ್ರ ವ್ಯತ್ಯಾಸ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ತಿರುಗಿ ನಡಿ, ನಡೆದು ತಿರುಗು, ತಿರುಗಿ ನಡಿ ಅನ್ನೋದ್ರ ಕಮ್ಯಾಂಡಲ್ಲಿ ಅಂತಹ ವ್ಯತ್ಯಾಸ ಏನೂ ಗೊತ್ತಾಗೋದಿಲ್ಲ ಅಷ್ಟೇ. ಆದರೆ ಎರಡೂ ಸಹ ಬೇರೆ ಬೇರೆಯೇ ಆಗಿರುತ್ತೆ. ಮುಂದಿನ ಕಮ್ಯಾಂಡ್ಗಳನ್ನು ನೀವು ಕೊಡೋದಕ್ಕೆ ಮೊದಲು, ಮುಂದಿನ ಬ್ಲಾಕ್ಗಳನ್ನು ಚೂಸ್ ಮಾಡೋದಕ್ಕೆ ಮೊದಲು ಈ ವ್ಯತ್ಯಾಸವನ್ನು ನೀವು ಅರ್ಥಕೊಳ್ಬೇಕು. ನೀವು ಯಾವುದನ್ನು ಮೊದಲು, ಯಾವ ಬ್ಲಾಕನ್ನು ಮೊದಲು ಹಾಕಿರ್ತೀರಿ ಆ ಕಮ್ಯಾಂಡನ್ನು ಅದು ಮೊದಲು ತಗೊಳ್ಳುತ್ತೆ ಅನ್ನುವ ಅಂಶ ನಿಮ್ಮ ಗಮನದಲ್ಲಿರಲಿ. ಈಗ ಇವೆರಡು ಕಮ್ಯಾಂಡ್ಗಳನ್ನು ಕೊಟ್ಟಾಯಿತು. ಮುಂದಿನ ಕಮ್ಯಾಂಡ್ಗಳು ನೋಡೋದಾದರೆ, ಇಲ್ಲಿ ಈ ಮೂರು ಆಯತಾಕಾರದ ವಸ್ತುಗಳು, ಆಯತಾಕಾರದ ಬ್ಲಾಕ್ಗಳು ಒಂದು ಕಡೆ ಇದ್ದರೆ, ನೆಕ್ಸ್ಟು ಇನ್ನೂ ಸ್ವಲ್ಪ ಗ್ಯಾಪ್ ಕೊಟ್ಟಾದ್ಮೇಲೆ ಇನ್ನೆರಡಿದೆ, ಅದಾದಮೇಲೆ ಮತ್ತೆ ಮೂರು, ಮತ್ತೆ ನಾಲ್ಕು, ಮತ್ತೆ ಎರಡು ಸಪ್ರೇಟ್ ಇದೆ, ಮತ್ತೆ ಮೂರು ಇದೆ. ಈ ಥರದ್ದೆಲ್ಲ ಯಾಕೆ ಇದನ್ನು ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವುಗಳ ಅರ್ಥ ಸ್ವಲ್ಪ ಬದಲಾಗ್ತಾ ಹೋಗುತ್ತೆ. ಇಲ್ಲಿ ನೋಡೋದಾದರೆ ಎರಡನೇ ಗುಂಪಿನ ನೋಡೋದಾದರೆ ಪಾಯಿಂಟ್ ಇನ್ ಡೈರೆಕ್ಷನ್ ಅಂತ ಬರುತ್ತೆ. ಅಂದರೆ ಈ ಸ್ಪ್ರೈಟ್ ಮೂವ್ ಆದ ನಂತರ ಪಾಯಿಂಟ್ ಇನ್ ಡೈರೆಕ್ಷನ್, ಅಂದರೆ ಯಾವ ಕಡೆಗೆ ತಿರುಕೊಳ್ಳೋದು ಅಂತನ್ನೋದು ಕಮ್ಯಾಂಡನ್ನು ಇದು ನೀಡುತ್ತೆ. ಹಾಗೆಯೇ ಅಕಸ್ಮಾತ್ ಡೈರೆಕ್ಷನ್ ಕಡೆ ತಿರುಕೊಳ್ಳೋದು ಬೇಡ, ನಾನು ಮೌಸ್ ಪಾಯಿಂಟರ್ನ ಯಾವ ಕಡೆ ಮೂವ್ ಮಾಡ್ತೀನಿ ಆ ಕಡೆನೇ ತಿರುಕೊಳ್ಬೇಕು ಅಂತ ಏನಾದರೂ ನಮಗೆ ಕಮ್ಯಾಂಡ್ ಕೊಡಬೇಕಂತ ಅನಿಸಿದರೆ ಅದು ಇಲ್ಲಿ ಬರುತ್ತೆ. ಬೇಕಾದರೆ ಒಂದನ್ನು ಚೂಸ್ ಮಾಡ್ಕೊಳ್ಳೋಣ. ಟರ್ನ್ 30 ಡಿಗ್ರೀಸ್ ಅನ್ನೋ ಕಮ್ಯಾಂಡನ್ನು ತೆಗಿತಾ ಇದ್ದೀನಿ. ಪಾಯಿಂಟ್ ವರ್ಡ್ಸ್ ಮೌಸ್ ಪಾಯಿಂಟರ್ ಅಂತ ನಾನು ಕ್ಲಿಕ್ ಮಾಡಿ, ಮೊದಲಿಗೆ ಕಮ್ಯಾಂಡ್ ಏನಿದೆ ಫ್ಲ್ಯಾಗ್ ಕ್ಲಿಕ್ ಮಾಡಿದ ತಕ್ಷಣ ಮೂವ್ 40 ಸ್ಟೆಪ್ಸ್, ನನಗೆ 40 ಸ್ಟೆಪ್ಸ್ ಬದಲಾಗಿ 60 ಸ್ಟೆಪ್ಸ್ ತಗೋತಾ ಇದ್ದೀನಿ. ಪಾಯಿಂಟ್ ಟುವರ್ಡ್ಸ್ ಮೌಸ್ ಪಾಯಿಂಟರ್, ಮತ್ತೆ ಯಾವ ಆಪ್ಷನ್ ಇದೆ ಇಲ್ಲಿ ಡ್ರಾಪ್ ಡೌನ್ ಇದ್ದ ತಕ್ಷಣ ಅಲ್ಲಿ ಬೇರೆ ಆಪ್ಷನ್ಸ್ ಕೂಡ ಇರಬೇಕು. ಮೌಸ್ ಪಾಯಿಂಟರ್ ಅಂತ ಇದೆ. ಒಂದೇನ ಇಲ್ಲಿ ಬರೋದು ಅಂತ ಹೇಳಿದ್ರೆ, ಹಲವು ಇಲ್ಲಿ ಕಂಟ್ರೋಲ್ಗಳನ್ನು ನಾವು ಹಾಕ್ಕೊಳ್ಬೋದು. ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಸ್ಪ್ರೈಟ್ ಇದ್ದಾಗ. ಉದಾಹರಣೆಗೆ ಇಲ್ಲಿ ಈ ಒಬ್ಬ ಡಿ ಅನ್ನೋ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಇಲ್ಲಿ ಯಾವುದೋ ಬಸ್ ಇದೆ ಅಂತ ನೀವು ಸ್ಪ್ರೈಟನ್ನು ಇನ್ನೊಂದು ಕ್ರಿಯೇಟ್ ಮಾಡಿದರೆ, ಪಾಯಿಂಟ್ ಮೌಸ್ ಪಾಯಿಂಟರ್ ಪಾಯಿಂಟ್ ಟುವರ್ಡ್ಸ್ ಎರಡನೇ ಪಾಯಿಂಟರ್ ಇರುತ್ತೆ, ಎರಡನೇ ಸ್ಪ್ರೈಟ್ ಇರುತ್ತಲ್ಲ ದಿ ಬಸ್ ಅಂತ ಬಂದು ನೀವು ಕ್ರಿಯೇಟ್ ಮಾಡಿದರೆ, ಯು ಕ್ಯಾನ್ ಕ್ಲಿಕ್ ಇಲ್ಲಿ ಆ ದ ಬಸ್ ಅಂತ ಕೂಡ ಕಾಣಿಸ್ಕೊಳ್ಳುತ್ತೆ. ಆವಾಗ ಅದು ಬಸ್ ಕಡೆಗೆ ತಿರ್ಕೊಳ್ಳುವಂಥ ವ್ಯವಸ್ಥೆ ಆಗುತ್ತೆ, ಕಮ್ಯಾಂಡ್ ಆಗುತ್ತೆ. ಈಗ ನೋಡೋಣ, ಇದು ನಾನೇನೂ ಮಾಡಿಲ್ಲ, 60 ಸ್ಟೆಪ್ಸ್ ಪಾಯಿಂಟ್ ಟುವರ್ಡ್ಸ್ ಮೌಸ್ ಪಾಯಿಂಟರ್ ಅಂತ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ ಫ್ಲ್ಯಾಗ್. ಯಾಕೆ ಈ ಕಡೆ ತಿರ್ಕೊಳ್ತು ಅಂದರೆ ಮೌಸ್ ಪಾಯಿಂಟರ್ ಆ ಕಡೆಗಿದೆ, ಇಲ್ಲ ಅಂದರೆ ಸ್ಟ್ರೈಟ್ ಹೋಗ್ತಿತ್ತು. ತೆಗ್ದು ಹಾಕೋಣ ಇದನ್ನ, ಮತ್ತೆ ಕ್ಲಿಕ್ ಮಾಡೋಣ ಒರಿಜಿನಲ್ ಪ್ಲೇಸ್ಗೆ ತೊಗೊಂಡ್ಬಂದು, ಸ್ಟ್ರೈಟ್ ಹೋಗುತ್ತೆ. ಆದರೆ ನಾನು ಅದನ್ನು ಮೌಸ್ ಪಾಯಿಂಟರ್ ಕಡೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಫ್ಲ್ಯಾಗ್ ಕಡೆ ಮೌಸ್ ಪಾಯಿಂಟರ್ ಇದೆ. ಯಾವಾಗ ಈ ಫ್ಲ್ಯಾಗ್ ಕಡೆ ಕ್ಲಿಕ್ ಮಾಡ್ತೀನಿ ಆವಾಗ ಮೌಸ್ ಪಾಯಿಂಟರ್ ಕಡೆಗೆ ತಿರ್ಕೊಳ್ಳೋದ್ರಿಂದ ಆ ಸ್ಪ್ರೈಟ್. ನಾನೀಗ ಇದನ್ನು ಡಿಲೀಟ್ ಮಾಡಿ ತೋರಿಸ್ತೀನಿ, ಯಾಕಂದ್ರೆ ಮತ್ತೆ ಇನ್ನೊಂದ್ಸತಿ ಅದು ಅದೇ ಕಡೆ ತಿರ್ಕೊಂಡೇ ಇರೋದ್ರಿಂದ ವ್ಯತ್ಯಾಸ ಗೊತ್ತಾಗಲ್ಲ. ಈ ಕಡೆ ಇದೆ ವ್ಯಕ್ತಿ, ಈ ಕಡೆ ಇದ್ದಾನೆ. ನಾನು ಮೋಷನನ್ನು ಫಸ್ಟು ಮೂವ್ 40 ಸ್ಟೆಪ್ಸ್ ಅಂತ ಹಾಕ್ಕೊಳ್ತೀನಿ, 60 ಸ್ಟೆಪ್ಸ್ ತೊಗೊಂಡಿದ್ದೆ. ಪಾಯಿಂಟ್ ಇನ್ ಡೈರೆಕ್ಷನ್ ಪಾಯಿಂಟ್ ಟುವರ್ಡ್ಸ್ ಮೌಸ್ ಪಾಯಿಂಟರ್ ಯಾವಾಗ ಇವೆಂಟ್ ವೆನ್ ಫ್ಲ್ಯಾಗ್ ಇಸ್ ಕ್ಲಿಕ್ಡ್, ಗ್ರೀನ್ ಫ್ಲ್ಯಾಗ್ ಇಸ್ ಕ್ಲಿಕ್ಡ್. ಅಂದರೆ ಮೌಸ್ ಪಾಯಿಂಟರ್ ಈ ಕಡೆ ಇರೋದ್ರಿಂದ ಅವ್ನು 60 ಹೆಜ್ಜೆ ನಡೆದು ಮೌಸ್ ಪಾಯಿಂಟರ್ ಕಡೆ ತಿರ್ಕೋಬೇಕು ಅಂತನ್ನೋದನ್ನು ನಾನು ಕಮ್ಯಾಂಡ್ ಕೊಟ್ಟಿದ್ದೀನಿ. ನೋಡೋಣ ಈ ಕಡೆಗೆ ತಿರ್ಕೊಳ್ಳುತ್ತೆ, ಮೌಸ್ ಪಾಯಿಂಟರ್ ಕಡೆ ತಿರ್ಕೊಳ್ಳುತ್ತೆ. ಹಾಂ, ನೀವು ನೋಡಿದಿರಿ. ಇನ್ನೊಂದು ಸ್ವಲ್ಪ ವ್ಯತ್ಯಾಸ ಗೊತ್ತಾಗಬೇಕಂತ ಹೇಳಿದರೆ, 60ರ ಬದಲಾಗಿ 100 ಸ್ಟೆಪ್ಸನ್ನು ನಾವು ಮಾಡ್ಕೊಳ್ಬೋದು. ಮತ್ತು ವಾಪಸ್ ಮೋಷನ್ ಬ್ಲಾಕ್ಸ್ ಕಡೆಗೆ ಬರೋದಾದರೆ, ಗೋ ಟು ಎಕ್ಸ್ 12y-30 ಅಂತ ಇಲ್ಲಿ ಏನೋ ಕಾಣಿಸ್ಕೊಳ್ತಾ ಇದೆ. ನಾನು ಈ 12 ಅಂದರೆ ಏನು, -30 ಅಂತಂದರೆ ಏನು ಅಂತನ್ನೋದನ್ನು ಯಾವ ಕಡೆ ನೋಡ್ಬೋದು ಅಂತ ಹೇಳಿದರೆ, ಇಲ್ಲಿ ಈ ಭಾಗದಲ್ಲಿ ನಾನು ತಗೊಂಡಿರುವಂತಹ ಸ್ಪ್ರೈಟ್ ಚಿಕ್ಕದಾದ ಒಂದು ಚಿತ್ರ ಕಾಣಿಸ್ತಾ ಇದೆ. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 12, ವೈ ಇಸ್ ಈಕ್ವಲ್ ಟು -30 ಅಂತಿದೆ. ಇದು ಏನನ್ನು ತೋರಿಸುತ್ತೆ ಅಂತಂದರೆ, ಗಣಿತದ ಗ್ರಾಫ್ ನಿಮಗೆ ಜ್ಞಾಪಕ ಇದ್ದರೆ, ಎಕ್ಸ್ ಅಕ್ಷ ವೈ ಅಕ್ಷ ಅದನ್ನು ಕಳೆದ ವಿಡಿಯೋದಲ್ಲಿ ಕೂಡ ಗಮನಿಸ್ತಾ ಇದ್ವು. ಈ
ಸ್ಪ್ರೈಟ್ ಅದರ ಪೊಸಿಷನ್ ನಾವು ಹೇಗೆ ಮೂವ್ ಮಾಡ್ತೀವಿ ಅದರ ಹಾಗೆ ಬದಲಾಗ್ತಾ ಇರೋದನ್ನು ನೀವು ಇಲ್ಲಿ ಗಮನಿಸ್ಬೋದು. ಇಲ್ಲಿ ಗಮನಿಸ್ತಾ ಇರಿ, ಈ ಭಾಗದಲ್ಲಿ ಗಮನಿಸ್ತಾ ಇರಿ, ನಾನು ಮೂವ್ ಮಾಡ್ತೀನಿ ಅದನ್ನು ಚೇಂಜ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ನಾನೀಗ ಇದಕ್ಕೆ ಮತ್ತೊಂದು ಕಮ್ಯಾಂಡ್ ಆ್ಯಡ್ ಮಾಡ್ತೀನಿ. ಆ ಕಮ್ಯಾಂಡ್ ಏನಂತ ಹೇಳಿದ್ರೆ ಹೀಗಿದೆ. ಮೊದಲು ಫ್ಲ್ಯಾಗ್ ಕ್ಲಿಕ್ ಮಾಡಿದ ಮೇಲೆ ಮೂವ್ 60 ಸ್ಟೆಪ್ಸ್, ಪಾಯಿಂಟ್ ಟುವರ್ಡ್ಸ್ ಮೌಸ್ ಪಾಯಿಂಟರ್, ಗೋ ಟು X0 Y0 ಅಂತ ಕೊಡ್ತೀನಿ. X0 Y0 ಅಂತಂದರೆ ಏನಿರ್ಬೋದು, ಗ್ರಾಫ್ನ ಮಧ್ಯಭಾಗಕ್ಕೆ ಕೇಂದ್ರ ಭಾಗಕ್ಕೆ ಹೋಗಿ ನಿಂತ್ಕೋ ಅಂತ ಒಂದು ಕಮ್ಯಾಂಡನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಗಮನಿಸೋಣ ಏನಾಯಿತು, ಮತ್ತೆ ಅದು X0 Y0 ಬಂದಿರೋದನ್ನು ಇಲ್ಲಿ ಗಮನಿಸಿದ್ದೀರಿ. ಇದು ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಆಗಬೇಕಂದ್ರೆ ನಾನು ಇಲ್ಲೆಲ್ಲೋ ಅದನ್ನು ನಿಲ್ಲಿಸ್ತೀನಿ. ಎಕ್ಸ್ ಅಕ್ಷದ ಬೆಲೆ -140 ಇದೆ, Y -20 ಇದೆ, -20 ಇದೆ. ನಾನು ಎಲ್ಲೋ ನಿಲ್ಲಿಸಿದ್ದು ಫ್ಲ್ಯಾಗನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು 60 ಹೆಜ್ಜೆ ನಡೆದು ಮೌಸ್ ಪಾಯಿಂಟರ್ ಕಡೆ ತಿರ್ಕೊಂಡು ಗೋ ಟು X0 Y0 ಆಗುತ್ತೆ. ಮೌಸ್ ಪಾಯಿಂಟರ್ ಬದಲಾಗಿ ನಾನು ಇನ್ನೊಂದು ಪಾಯಿಂಟರ್ನ ಯೂಸ್ ಮಾಡ್ಕೊಳ್ತೀನಿ. ಈಗ ಪಾಯಿಂಟ್ ಇನ್ ಡೈರೆಕ್ಷನ್ 90 ಇದೆಯಲ್ವಾ, ಪಾಯಿಂಟ್ ಇನ್ ಡೈರೆಕ್ಷನ್ 90 ಬದಲು ವಿವಿಧ ಆಪ್ಷನ್ಗಳು ಇದರಲ್ಲಿ ಚೆಕ್ ಮಾಡಿದ್ರೆ 90 degrees +90 ಅಂತ ಕೊಟ್ಟರೆ ಬಲಗಡೆ ತಿರ್ಕೊಳ್ಳುತ್ತೆ, -90 ಅಂತಂದರೆ ಎಡಗಡೆ ತಿರುಗುತ್ತೆ, 0 degrees ಅಂದರೆ ಅಪ್, 180 degrees ಅಂದರೆ ಡೌನ್. ನಾನು 180 degrees ಡೌನನ್ನು ಕ್ಲಿಕ್ ಮಾಡ್ಕೊಳ್ತೀನಿ. ಗೋ ಟು X0 Y0. ನಾನು ಕಮ್ಯಾಂಡಿನ ಈ ಗ್ರೀನ್ ಫ್ಲ್ಯಾಗನ್ನು ಕ್ಲಿಕ್ ಮಾಡೋದಕ್ಕೆ ಮೊದಲು ನೀವು ಮನಸ್ಸಲ್ಲಿ ಊಹೆ ಮಾಡ್ಕೊಂಡಿರಿ ಇಲ್ಲಿ ಯಾವ ಭಾಗಕ್ಕೆ ಬರುತ್ತೆ ಆ ಚಿತ್ರ ಅಂತ. ಮೂವ್ 60 ಸ್ಟೆಪ್ಸ್ ಅಂತಿದೆ, ಇಲ್ಲಿಂದ 60 ಹೆಜ್ಜೆ ನಡಿಬೇಕು, ಪಾಯಿಂಟ್ ಇನ್ ಡೈರೆಕ್ಷನ್ 180 ಅಂತ. ನೆಕ್ಸ್ಟ್ ಗೋ ಟು 0 X0 Y0. ಇಲ್ಲಿ 60 ಸ್ಟೆಪ್ಸ್ ಬದಲಾಗಿ ನಾನು 100 ಸ್ಟೆಪ್ಸ್ ಅಂತ ಹಾಕ್ಕೊಳ್ತೀನಿ. ವ್ಯತ್ಯಾಸ ಇನ್ನೊಂದು ಸ್ವಲ್ಪ ಗೊತ್ತಾಗೋ ಥರ, 100 ಸ್ಟೆಪ್ಸ್, ಪಾಯಿಂಟ್ ಇನ್ ಡೈರೆಕ್ಷನ್ 180 ಅಂದರೆ 180 ಅಂದರೆ ಡೌನ್ ಡೈರೆಕ್ಷನ್, ಡೌನ್ವರ್ಡ್ ಡೈರೆಕ್ಷನ್. ಗೋ ಟು X0 Y0 ನೋಡೋಣ. ಅದರ ಆ ವ್ಯಕ್ತಿಯ ಡೈರೆಕ್ಷನ್ ಈಗ ಚೇಂಜ್ ಆಗಿದೆ, ಡೌನ್ವರ್ಡ್ ಡೈರೆಕ್ಷನ್ಗೆ ಚೇಂಜ್ ಆದ. ಈತ ಡೌನ್ವರ್ಡ್ ಡೈರೆಕ್ಷನ್ ಅಂದರೆ ಕೆಳಭಾಗಕ್ಕೆ ತಿರ್ಕೊಂಡಿರೋದನ್ನು ನೋಡ್ತೀರಿ, ಹಾಗೆ ಆತನ ಪೊಸಿಷನ್ ನೋಡಿದ್ರೆ X0 Y0 ಆಗುತ್ತೆ. ಮಾಡಿದ್ದು ಈಗ 300 ಸ್ಟೆಪ್ಸು, ಪಾಯಿಂಟ್ ಇನ್ ಡೈರೆಕ್ಷನ್ 180, ಗೋ ಟು X0 Y0 ಅಂತನ್ನೋದು ತಕ್ಷಣಕ್ಕೆ ಆಗ್ಬಿಡ್ತು, ಅದು ನಿಧಾನಕ್ಕೆ ಆಗಬೇಕು ಅಂತನ್ನೋದಾದರೆ ಪ್ರತಿಯೊಂದು ಕಮ್ಯಾಂಡ್ ಆದ ತಕ್ಷಣ ಸ್ವಲ್ಪ ಮಟ್ಟಿಗೆ ವೆಯ್ಟ್ ಮಾಡೋ ಥರ ಆಗಿದ್ದರೆ ಇನ್ನೂ ಹೆಚ್ಚು ಗೊತ್ತಾಗ್ತಾ ಇತ್ತಲ್ವಾ ಅಂತನ್ನೋದಾದರೆ, ಅದಕ್ಕೆ ನಾವು ಕಂಟ್ರೋಲಲ್ಲಿ ಹೋಗಿ ವೆಯ್ಟ್ 1 seconds ಅಂತ ಕೊಡೋಣ. 300 ಸ್ಟೆಪ್ಸ್, ವೆಯ್ಟ್ 1 second, ಪಾಯಿಂಟ್ ಇನ್ ಡೈರೆಕ್ಷನ್ 180, ಮತ್ತೆ ವೆಯ್ಟ್ 1 second, ಗೋ ಟು X0 Y0. ಈಗ ವೆಯ್ಟ್ ಅಂದರೆ ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವು ಇದನ್ನು, ಅದನ್ನಾಗಿ ಅದು ಮೂವ್ ಆಗೋದಕ್ಕೆ ಬಿಡ್ತಾ ಇಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀವಿ, ಸ್ವಲ್ಪ ತಡೆದು ನಂತರ ಮೂವ್ ಆಗು ಅನ್ನೋ ಕಮ್ಯಾಂಡನ್ನು ನೋಡ್ತಾ ಇದ್ವಿ. ಹಾಗಿದ್ರೆ ಕಂಟ್ರೋಲ್ ಕಮ್ಯಾಂಡಿನ ಉದ್ದೇಶ ನಿಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿರಬೇಕು. ಇನ್ನೊಂದಷ್ಟನ್ನ ನಂತರ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಈ ಗ್ರೀನ್ ಫ್ಲ್ಯಾಗನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡೋದಕ್ಕೆ ಮೊದಲು ಆ ವ್ಯಕ್ತಿಯನ್ನು ಬೇರೆ ಎಲ್ಲಾದರೂ ತಗೊಂಡೋಗಿರ್ತೀನಿ. ಗ್ರೀನ್ ಫ್ಲ್ಯಾಗ್ ಎರಡು ಹಂತ ನೋಡಿದ್ರಿ, ಒಂದು 300 ಸ್ಟೆಪ್ಸ್, ಪಾಯಿಂಟ್ ಇನ್ ಡೌನ್ವರ್ಡ್ ಡೈರೆಕ್ಷನ್, ಗೋ ಟು X0 Y0. ಡೌನ್ವರ್ಡ್ ಡೈರೆಕ್ಷನ್ನೇ ಇದ್ದಿದ್ದರಿಂದ ಅದು ಪಾಯಿಂಟ್ ಇನ್ 180 degrees ಅಂತ ಇತ್ತಲ್ವಾ, ಹಾಗಾಗಿ ಅದು ಮತ್ತೇನೋ ಮೂರನೇ ಕಮ್ಯಾಂಡ್ ನಿಮಗೆ ಗೊತ್ತಾಗಿಲ್ಲ. ಅಂದರೆ 300 ಸ್ಟೆಪ್ಸ್ ಆಯಿತು, ವೆಯ್ಟ್ 1 second ಆಯಿತು, ಪಾಯಿಂಟ್ ಇನ್ 180 degrees ಆಗಲಿಲ್ಲ, ಯಾಕಂದರೆ ಆಲ್ರೆಡಿ ಅದು ಡೌನ್ವರ್ಡ್ ಡೈರೆಕ್ಷನ್ ತಿಳ್ಕೊಂಡಿದೆ. ನಾನು ಇದನ್ನು ಚೇಂಜ್ ಮಾಡ್ತೀನಿ, 0 degrees ಮಾಡ್ತೀನಿ, ಅಪ್ವರ್ಡ್ ಡೈರೆಕ್ಷನ್ ಗೊತ್ತಾಗುತ್ತೆ, ಮತ್ತೆ ವೆಯ್ಟ್ 1 second, ಗೋ ಟು X0 Y0. ಮತ್ತೊಂದು ಸತಿ ನೋಡೋಣ, ಇಲ್ಲಿದೆ ಗ್ರೀನ್ ಫ್ಲ್ಯಾಗ್, 1 second ವೆಯ್ಟ್ ಮಾಡಿದೆ, ಅಪ್ವರ್ಡ್ ಡೈರೆಕ್ಷನ್, ದೆನ್ ಗೋ ಟು X0 Y0. ನೋಡಿ ಹೇಗೆ ಕಮ್ಯಾಂಡ್ ಇಲ್ಲಿ ಬ್ಲಾಕ್ಸನ್ನು ಅರೇಂಜ್ ಮಾಡಿದ್ವು, ಅದೇ ರೀತಿ ಇದರ ಮೂಮೆಂಟು ಕಂಟ್ರೋಲ್ ಆಗಿದೆ. ಹೀಗೆ ಮೋಷನ್ ಬ್ಲಾಕ್ಸಲ್ಲಿ ಮತ್ತಿತರ ಬ್ಲಾಕ್ಗಳನ್ನು ಕೂಡ ಬಳಸ್ಕೊಂಡು ನಾವು ಈ ಚಲನೆಯನ್ನು ನಿಯಂತ್ರಿಸ್ಬೋದಾಗಿದೆ. ಇನ್ನೊಂದಷ್ಟು ಚಲನೆಯನ್ನು ಅಬ್ಸರ್ವ್ ಮಾಡಿದರೆ ಗ್ಲೈಡ್ ಅಂತಂದರೆ ನಿಧಾನಕ್ಕೆ ಗ್ಲೈಡ್ ಆಗುತ್ತೆ. ಬೇಕಾದರೆ ಇಲ್ಲಿ ಪಾಯಿಂಟ್ ಗೋ ಟು X0 Y0 ಬದಲಾಗಿ ಗ್ಲೈಡ್ ಅಂತ ಕೊಟ್ಟರೆ, ಗ್ಲೈಡ್ 1 seconds ಅಂತ ಕೊಟ್ಟರೆ ತಕ್ಷಣಕ್ಕೆ ಬರಲ್ಲ, ನಿಧಾನಕ್ಕೆ ಗ್ಲೈಡ್ ಆಗಿ ಬರುತ್ತೆ, ತೇಲ್ಕೊಂಡು ಬರುತ್ತೆ. ಚೆಕ್ ಮಾಡೋಣ, ಪೊಸಿಷನನ್ನು ಚೇಂಜ್ ಮಾಡಿರ್ತೀನಿ, ಪಾಯಿಂಟ್ ಇನ್ ಡೈರೆಕ್ಷನ್ ಡೌನ್ ಮಾಡ್ತೀನಿ ಅಥವಾ ರೈಟ್ ಮಾಡ್ತೀನಿ.
ಗಮನಿಸ್ತಾ ಇದ್ದೀರಿ, ಗ್ಲೈಡ್ ಆಗಿದೆ. ಸೊ ಯಾವಾಗ ತಕ್ಷಣಕ್ಕೆ ಬರೋದು ಬೇಡ, ನಿಧಾನಕ್ಕೆ ಮೂಮೆಂಟ್ ಕಾಣಬೇಕು ಅಂತನೋದಾದರೆ, ಅದು ಗ್ಲೈಡ್ ಆಗಬೇಕು ಅಂತ ಕಾಣಬೇಕು ಅಂತನೋದಾದರೆ, ಗ್ಲೈಡ್ 1 ಸೆಕೆಂಡ್ಸ್ 2 ಸೆಕೆಂಡ್ಸ್ ಅನ್ನುವ ಬ್ಲಾಕನ್ನು ಇಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಹಾಗೆಯೇ ಚೇಂಜ್ ಎಕ್ಸ್ ಬೈ 10, ಸೆಟ್ ಎಕ್ಸ್ ಟು 0, ಚೇಂಜ್ ವೈ ಬೈ 10, ಈ ಆಪ್ಷನ್ಸ್ ಕೂಡ ನಾವು ಗಮನಿಸ್ಬೋದು. ಇಲ್ಲೊಂದು ಬ್ಲಾಕ್ ಇದೆ, ಇಫ್ ಆನ್ ಎಡ್ಜ್ ಬೌನ್ಸ್ ಅಂತ ಇದೆ. ಈ ಬೌನ್ಸ್, ಇಫ್ ಆನ್ ಎಡ್ಜ್ ಬೌನ್ಸ್ ಅನ್ನೋದನ್ನು ಎಲ್ಲಿ ಯೂಸ್ ಮಾಡ್ಬೋದು ಅಂತ ನಿಮ್ಗೆ ಆಗಲೇ ಗೆಸ್ ಮಾಡಿರ್ಬೋದು. ಈ ತುದಿಗಳಿಗೆ ಬಂದು ಅದೇನಾದರೂ ಟಚ್ ಆದರೆ ಅದು ಪುನಃ ವಾಪಸ್ ಬೌನ್ಸ್ ಆಗಬೇಕು ಅಂತನೋ ಕಮ್ಯಾಂಡನ್ನು ಇದು ತೋರಿಸ್ತಾ ಇದೆ. ಉದಾಹರಣೆಗೆ ಇಲ್ಲಿ 100 ಬದಲಾಗಿ 300 ಸ್ಟೆಪ್ಸ್ ಅಂತ ಹಾಕಿರ್ತೀನಿ. ಇಫ್ ಆನ್ ಎಡ್ಜ್ ಬೌನ್ಸ್ ಅಂತ ನೆಕ್ಸ್ಟ್ ಅದಕ್ಕೆ ನೆಕ್ಸ್ಟು ಕಮ್ಯಾಂಡ್ ಕೊಡ್ತೀನಿ. ಮತ್ತೀಗ ಗ್ರೀನ್ ಫ್ಲ್ಯಾಗನ್ನು ಕ್ಲಿಕ್ ಮಾಡ್ತೀನಿ. ಪೊಸಿಷನನ್ನು ಚೇಂಜ್ ಮಾಡಿದ್ದೀನಿ, ಪಾಯಿಂಟ್ ಇನ್ ಡೈರೆಕ್ಷನ್ 90 degrees, -90 ಅಂತ ಕೊಡ್ತೀನಿ. ಏನಾಯ್ತು ಅಂತ ಹೇಳಿದ್ರೆ, ಹೋಗಿ 300 ಸ್ಟೆಪ್ಸ್ ಹೋಗಿದೆ, ಅದಕ್ಕೆ ಎಡ್ಜ್ ಸಿಕ್ಕಿದೆಯೋ ಇಲ್ಲವೋ ಅಂತ ಕರೆಕ್ಟಾಗಿ ಗೊತ್ತಾಗಿಲ್ಲ. ನಮಗೆ ಗೊತ್ತಾಗಿಲ್ಲ ಯಾಕಂದರೆ ಇದು ತುದಿಯಲ್ಲಿ ಬಂದು ನಿಂತ್ಕೊಂಡಿದೆ. 500 ಕೊಡ್ತೀನಿ ನಾನು, ಚೆಕ್ ಮಾಡೋಣ 500ಗೆ. ಅಥವಾ 600, ಹಾಂ, ಎಡ್ಜ್ಗೆ ಹೋದ ತಕ್ಷಣ ಅದು ಬೌನ್ಸ್ ಆಯಿತು, ಪುನಃ ವಾಪಸ್ ಉಲ್ಟಾ ಡೈರೆಕ್ಷನ್ ಬಂತು. ನಾವೇನು ಕಮ್ಯಾಂಡ್ ಕೊಟ್ಟಿರಲಿಲ್ಲ, ವಾಪಸ್ ರಿಟರ್ನ್ ಅಂತ ಏನು ಕಮ್ಯಾಂಡ್ ಕೊಟ್ಟಿರಲಿಲ್ಲ, ಆದ್ರೂ ಅದು ಎಡ್ಜ್ ಸಿಕ್ಕ ತಕ್ಷಣ ಬೌನ್ಸ್ ಆಗಿದೆ. ಇಲ್ಲಿ ಇಫ್ ಆನ್ ಎಡ್ಜ್ ಬೌನ್ಸ್ 600 ಸ್ಟೆಪ್ಸ್ ಕೊಟ್ಟಿದ್ದ ಕಾರಣಕ್ಕೆ ಆಗಿದೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಬೋದು ಅಂತ ಹೇಳಿದ್ರೆ, ಇದರ ವ್ಯಾಲ್ಯೂವನ್ನು 600 ಬದಲಾಗಿ 1000 ಕೊಟ್ಟರೆ ಆವಾಗ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿದ್ರೆ ನೋಡಿ, 1000 ಸ್ಟೆಪ್ಸ್ ಕೊಟ್ಟಾಗಲೂ ಕೂಡ ಅದು ಎಡ್ಜ್ಗೆ ಹೋಗಿ ಬೌನ್ಸ್ ಆಗೋದನ್ನು ನೀವು ಗಮನಿಸ್ತೀರಿ. ಹೀಗೆ ಮೋಷನ್ ಬ್ಲಾಕ್ಸ್ಗಳನ್ನು ಉಪಯೋಗಿಸಿ ಒಂದು ಸ್ಕ್ರಿಪ್ಟ್ನ ಚಲನೆಯನ್ನು ಹೇಗೆಲ್ಲ ನಾವು ವ್ಯತ್ಯಾಸ ಮಾಡ್ಬೋದು ಅಂತನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ವು. ಈಗ ನೀವು ಗಮನಿಸೋದಾದರೆ ಇವೆಲ್ಲ ಕಮ್ಯಾಂಡ್ಸನ್ನು ನಾವು ಹಿಂದೆ ನಾವು ಗೇಮನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನೋಡಿದ್ದೀವ ಅಂತನ್ನೋದಾದರೆ, ನಾನು ಆ ಗೇಮನ್ನು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದಾಗ ಈ ಸ್ಪ್ರೈಟನ್ನು ಕ್ಲಿಕ್ ಮಾಡಿದೆ, ಬೌಲ್ ಆ್ಯಪಲ್. ಇಲ್ಲಿ ಗಮನಿಸಿ, ವೆನ್ ಫ್ಲ್ಯಾಗ್ ಇಸ್ ಕ್ಲಿಕ್ಡ್ ಗೋ ಟು x0 y -50, ಚೇಂಜ್ x by -15, ಎಕ್ಸ್ ಪೊಸಿಷನ್ ಯಾವಾಗ, ಸೆಟ್ x to -200, ಚೇಂಜ್ x by 15, ಈ ಥರದ್ದೆಲ್ಲ ಕಮ್ಯಾಂಡ್ಸನ್ನು ನಾವು ಯೂಸ್ ಮಾಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇದರ ಮೀನಿಂಗ್ ಹೇಗಿರುತ್ತೆ ಅಂತ ಮತ್ತೊಂದು ಸತಿ ನೋಡ್ಕೊಂಬೋಣ. ಸ್ಟಾರ್ ಫ್ಲ್ಯಾಗ್ ಕ್ಲಿಕ್ ಮಾಡಿದ ತಕ್ಷಣ ಗೋ ಟು x0 y -50, ಯಾಕೆ ಇದು ತಕ್ಷಣವೇ ಬಂತು ಅಂತ ಇಲ್ಲಿ ಒಂದು ಸಣ್ಣ ಪ್ರಾಬ್ಲಮನ್ನು ನೀವು ಹಿಂದೆ ಅಬ್ಸರ್ವ್ ಮಾಡ್ತಾ ಇದ್ರಿ. ಏನಂತ ಹೇಳಿದ್ರೆ, ಫ್ಲ್ಯಾಗ್ ಕ್ಲಿಕ್ ಮಾಡಿದ ತಕ್ಷಣ ಅದು ಎಲ್ಲೋ ಹೋಗ್ತಾ ಇತ್ತು, ಕಮ್ಯಾಂಡನ್ನು ಪೂರ್ತಿಗೊಳಿಸ್ತಾ ಇತ್ತು, ಮತ್ತೆ ಎಲ್ಲೋ ಬರ್ತಾ ಇತ್ತು, ಮತ್ತೆ ಫ್ಲ್ಯಾಗನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು 1000 ಸ್ಟೆಪ್ಸ್ ಹೋಗ್ತಾ ಇತ್ತು, ಮತ್ತೆ ಎಲ್ಲೋ ಬರ್ತಾ ಇತ್ತು. ಇದು ಯಾವಾಗ ಆಗ್ತಾ ಇದೆ ಅಂತ ಹೇಳಿದ್ರೆ, ಗ್ಲೈಡ್ 2 seconds to x0 y0 ಅಂತ ಆಗ್ತಾ ಇದೆ. ಅಂದರೆ ಮೊದಲು ನಾನು ಎಲ್ಲಿಂದ ಶುರು ಮಾಡಿರ್ತೀನಿ ಆ ಜಾಗ ನಾವು ಫಿಕ್ಸ್ ಮಾಡದೇ ಇದ್ದರೆ, ಇದನ್ನು ತೆಗೆದ್ರೆ ನೋಡೋಣ ಏನಾಗುತ್ತೆ ಅಂತ. ಎಲ್ಲಿಗೆ ಹೋಗಬೇಕು ಅಂತ ಜಾಗವನ್ನು, ಎಕ್ಸ್ ಜಾಗ ವೈ ಜಾಗವನ್ನು ಫಿಕ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಅದು ಪ್ರತಿ ಸತಿ ಗ್ರೀನ್ ಫ್ಲ್ಯಾಗ್ ಕ್ಲಿಕ್ ಮಾಡಿದಾಗ ಎಲ್ಲೋ ಹೋಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎಡ್ಜಲ್ಲಿ ಬೌನ್ಸ್ ಆಗ್ತಾ ಇದೆ. ಇಫ್ ಆನ್ ಎಡ್ಜ್ ಬೌನ್ಸ್ ಅಂತಿರೋದ್ರಿಂದ ಎಡ್ಜಿಗೆ ಬಂದು ಬೌನ್ಸ್ ಆಗ್ತಾ ಇದೆ. ಜಾಗವನ್ನು ಫಿಕ್ಸ್ ಮಾಡಿದರೆ, ಗ್ಲೈಡ್ 2 seconds to x0 y0 ಅಂತ ಫಿಕ್ಸ್ ಮಾಡಿದರೆ ಅದು x0 y0 ಬಂದು ನಿಂತ್ಕೊಳ್ಳುತ್ತೆ. ಬೇಕಂದರೆ ನಾವು ಪ್ರತಿ ಸತಿ ಎಲ್ಲೋ ಒಂದು ಕಡೆ ಅದು ಶುರುವಾಗಬೇಕು ಅಂತನ್ನೋದಾದರೆ, ಫ್ಲ್ಯಾಗ್ ಕ್ಲಿಕ್ ಮಾಡಿದ ತಕ್ಷಣ ನಾವು ಅದರ ಜಾಗವನ್ನು ಫಿಕ್ಸ್ ಮಾಡಿಬಿಟ್ರೆ ಅದು ಅಲ್ಲಿಯೇ ಹೋಗಿ ನಿಂತಿರುತ್ತೆ. ಗೋ ಟು x 188 ಅಂತ ಇದೆ, ಇದ್ರ ಬದಲಾಗಿ ನಾನು x 50 y -50 ಅಂತ ಯಾವುದೋ ಒಂದು ಬೆಲೆ ಕೊಟ್ಟಿರ್ತೀನಿ. ಪ್ರತಿ ಸತಿ ಫ್ಲ್ಯಾಗ್ ಕ್ಲಿಕ್ ಮಾಡಿದ ತಕ್ಷಣ ಅದು ಅಲ್ಲಿಯೇ ಹೋಗಿ ನಿಂತ್ಕೊಳ್ಳೋ ಅಂತ ಕಮ್ಯಾಂಡನ್ನು ನಾನು ಈಗ ಕ್ಲಿಕ್ ಮಾಡಿದ್ದೀನಿ. ಈಗ ಮತ್ತೆ ನೋಡಿ, ಮತ್ತೆ ಇನ್ನೊಂದ್ಸತಿ ಫ್ಲ್ಯಾಗ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಲ್ಲಿ ನಿಂತ್ಕೊಳ್ತಾ ಇದೆ ಇದು ಅಂತ ಹೇಳಿದ್ರೆ,
ಇಲ್ಲಿ ನಿಂತ್ಕೊಳ್ತಾ ಇದೆ ಅಂತಂದರೆ ಅದರ ಬೆಲೆ ಗೋ ಟು ಎಕ್ಸ್ ಎಕ್ಸ್ 50 ಮೈನಸ್ 50 ಎಕ್ಸ್ 50 ವೈ ಮೈನಸ್ 50ಗೆ ಹೋಗಿ ನಿಂತ್ಕೊಳ್ತಾ ಇದೆ. ಅದನ್ನು ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಈ ಭಾಗದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ವೆನ್ ಫ್ಲ್ಯಾಗ್ ಇಸ್ ಕ್ಲಿಕ್ಡ್ ಗೋ ಟು ಎಕ್ಸ್ 50 ಮೈನಸ್ ವೈ ಮೈನಸ್ 50 ಅಂತ ಆಪ್ಷನನ್ನು ಕ್ಲಿಕ್ ಮಾಡೋದ್ರಿಂದ ನಾವು ಮೊದಲೇ ಅದರ ಬೆಲೆಯನ್ನು ಯಾವಾಗೆಲ್ಲ ಫ್ಲ್ಯಾಗನ್ನು ಕ್ಲಿಕ್ ಮಾಡ್ತೀವಿ ಆಗೆಲ್ಲ ಅದು ಒಂದು ಸ್ಥಾನದಿಂದ ಹೊರಡಬೇಕು ಅಂತ ನಾವು ಕಮ್ಯಾಂಡನ್ನು ನಾವಿಲ್ಲಿ ನೀಡ್ತಾ ಇದ್ದೀವಿ. ಇದೇ ಥರದ ಕಮ್ಯಾಂಡನ್ನು ಇಲ್ಲಿ ನಾವು ಗಮನಿಸೋದಾದರೆ ಹಳೆಯ ಗೇಮಲ್ಲಿ ವೆನ್ ಫ್ಲ್ಯಾಗ್ ಇಸ್ ಕ್ಲಿಕ್ ಗೋ ಟು ಎಕ್ಸ್ 0 ವೈ ಮೈನಸ್ 50 ಮೈನಸ್ 150 ಅಂತ ಇದೆ. ಅದು ಯಾವ ಭಾಗ ಅಂತ ಹೇಳಿದರೆ ಇಲ್ಲಿಗೆ ವೈ ಮೈನಸ್ 50 ಅಂತಂದರೆ ಈ ಭಾಗ ಬರುತ್ತೆ ಇಲ್ಲಿ, ಅಂದರೆ ಬೋಲ್ ಕೆಳಭಾಗ ಈ ಇಲ್ಲೇ ಇರಬೇಕು ಅಂತನ್ನೋದನ್ನು ಇದು ತೋರಿಸ್ತಾ ಇದೆ. ವೈ ಮೈನಸ್ ಎಕ್ಸ್ 0 ವೈ ಮೈನಸ್ 150 ಅಂತನ್ನೋದು ಈ ಭಾಗ. ಇಲ್ಲಿ ಗಮನಿಸಿ ಬೆಲೆ ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ. ಯಾವಾಗ ಫ್ಲ್ಯಾಗನ್ನು ಕ್ಲಿಕ್ ಮಾಡ್ತೀವಿ ಆವಾಗ ಅದು ಮಧ್ಯದ ಭಾಗದಲ್ಲಿ ಇರಬೇಕು ಅಂತನ್ನೋದನ್ನು ಈ ಕಮ್ಯಾಂಡ್ ಸೂಚಿಸುತ್ತೆ. ಇದುವರೆಗೆ ಮೋಷನ್ ಬ್ಲಾಕ್ಸನ್ನು ಉಪಯೋಗಿಸಿ ಹೇಗೆ ಒಂದು ಸ್ಪ್ರೈಟಿನ ಚಲನೆಯನ್ನು ನಾವು ಕಂಟ್ರೋಲ್ ಮಾಡಬಹುದು ಅಂತ ತಿಳ್ಕೊಂಡ್ವು. ಅದರ ಮುಖಾಂತರ ಹಳೆಯ ಗೇಮಲ್ಲಿ ಹೇಗೆಲ್ಲ ಇದರ ಕಂಟ್ರೋಲ್ ಆಗಿತ್ತು ಅಂತನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ವೀಡಿಯೋದಲ್ಲಿ ಇತರ ಬ್ಲಾಕ್ಸ್ಗಳ ಕಂಟ್ರೋಲ್ ಹೇಗೆ ಮಾಡಬಹುದು ಅಥವಾ ಇತರ ಬ್ಲಾಕ್ಸ್ಗಳ ಬಳಕೆಯನ್ನು ಹೇಗೆ ಮಾಡ್ಬೋದು ಅಂತನ್ನೋದನ್ನು ತಿಳ್ಕೊಳ್ಳೋಣ. ಧನ್ಯವಾದ.